ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟಕ್ಕೆ ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನನಗೆ ಅರ್ಥನೇ ಆಗ್ತಾ ಇಲ್ಲ. ನನ್ನ ಜೀವನ ಈಗ ಸಾಕ್ತಾ ಇರೋ ಹಾದಿನ ನಾನು ಹೇಗೆ ಸ್ವೀಕರಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. ರಮಾ ನನಗೋಸ್ಕರ ಮಾಡ್ತಿರೋದನ್ನ ಹೇಗೆ ಸಮರ್ಥಿಸ್ಕೊಳ್ಳಿ? ಮತ್ತೆ ರಮಾ ನನ್ನ ಮೇಲೆ ಇಟ್ಟಿರೋ ಪ್ರೀತಿನ ನಾನು ಏನನ್ಲಿ? ಕುರುಡು ಪ್ರೀತಿ ಅನ್ಲ, ಯಾಕಂದ್ರೆ ನನ್ನನ್ನ ಈ ರೀತಿ ಎಲ್ಲರಿಂದ ಮುಚ್ಚಿಡ್ತಾ ಇದ್ದಾಳೆ. ಹೊತ್ತಲ್ಲಿ ಎಲ್ಲ ಹೋದ್ರು ನಾನ್ ಎಲ್ ಹುಡುಕ್ಲಿ? ಉಸಿರಾಡಕ್ಕೂ ಕಷ್ಟ ಆಗ್ತಿದೆ ನನಗಿಲ್ಲಿ. ಉಸಿರು ಕಟ್ತಾ ಇದೆ. ಈ ಹೆಜ್ಜೆ ಇಡ್ಲೇಬೇಕು ನಾನೀಗ. ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ದೀರಾ ಹಾರಿ? ನಾನು ಬಿಚ್ಚಾಯ್ತೀನಿ, ಎಲ್ಲ ಸರಿ ಹೋಗುತ್ತೆ ಹಾರಿ. ರಮಾ ನನ್ ಮಾತ್ ಕೇಳು. ಏನ್ ಕೇಳಲಿ, ಹಾರ್ಬೇಕಲ್ವಾ? ಬನ್ನಿ ಇಬ್ರು ಒಟ್ಟಿಗೆ. ಇರು ಇರು ನೋಡು. ಆಗಿದ್ದೇನಂದ್ರೆ ಯಾಕೋ ಕೋಣೆಯಲ್ಲಿ ಉಸಿರು ಕಟ್ಟದಂಗಾಯ್ತು, ಸ್ವಲ್ಪ ಗಾಳಿ ಬೇಕು ಅನ್ನಿಸ್ತು, ಅದಕ್ಕೆ ಒಬ್ನೇ ಬಂದು ಇಲ್ಲಿ ನಿಂತಿದ್ದೆ, ಗಾಳಿ ತಗೋತಿದ್ದೆ. ನೀನು ನಾನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬಂದಿದ್ದೀನಿ ಅನ್ಕೊಂಡ್ಯಾ? ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಗ ಅನ್ಕೊಂಡೆ ರಮಾ? ನೀನು ನನ್ ಬಗ್ಗೆ ಗೊತ್ತು ತಾನೆ? ಅಲ್ಲ, ಯಾಕೆ ಉಸಿರಾಡಕ್ ಆಗ್ತಿರ್ಲಿಲ್ಲ? ನೀವು ಯಾಕೆ ಒಬ್ರೆ ಎದ್ ಬರಕ್ ಹೋದ್ರಿ? ಅಲ್ಲ, ಮರ್ತ್ಬಿಟ್ರ? ನಿಮ್ಗೆ ಮದ್ವೆ ಆಗೋಗಿದೆ, ನಾನ್ ನಿಮ್ ಹೆಂಡತಿ, ನನ್ನ ಎಪ್ಸಿ ನನ್ನ ಹತ್ರ ಮಾತಾಡ್ಬೇಕಿತ್ತು, ಅದ್ ಬಿಟ್ಟು ಒಬ್ರೆ ಬರೋ ಅವಶ್ಯಕತೆ ಏನಿತ್ತು? ಅದು ಪುಸ್ತಕದಲ್ಲಿ ಏನ್ ಬರ್ದಿದ್ರಿ ನೀವು, ಅದು ನೋದಿ ಜೀವನೇ ಹೋಗಿತ್ತು ನನ್ಗೆ. ರಮಾ ನೋಡು, ನನ್ನಿಂದ ತಪ್ಪಾಯ್ತು, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ಅಳ್ಬೇಡಮ್ಮ. ಅಳ್ತೀನಿ, ಮನ್ಸಲ್ಲಿ ನೋವಿರೋ ಅಷ್ಟು ಅಳ್ತೀನಿ. ನಿಮಗೆ ಆಗ್ಬೇಕು, ಹೆಂಡತಿ ಒಬ್ಬಳ್ಳೆ ಬಿಟ್ಟು ಬರೋದು ನಿಮಗ್ ನೆಮ್ಮದಿ ತಾನೆ? ಸರಿ, ಇಲ್ಲೇ ಇರಿ. ನಿಮಗ್ ತುಂಬಾ ನೆಮ್ಮದಿ ಅನ್ನಿಸ್ದಾಗ ಮನೆಗ್ ಬನ್ನಿ, ಆಯ್ತಾ? ನನ್ ಮಾತು ಕೇಳು ರಮಾ. ಅಯ್ಯೋ, ಏ ರಮಾ, ಓಹೋ, ನೀವಿಬ್ರು ಎಲ್ಲಿದ್ದೀರಾ? ಅಲ್ಲಿ ಪ್ರಚಂಡ ಮೂರ್ತಿಗಳು ನಿಮ್ಗೋಸ್ಕರ ಹುಡುಕಾಡ್ತಿದ್ದಾರೆ. ಬನ್ನಿ, ಓಡೋಗೋಣ. ಅಲ್ಲ, ನಾವ್ ಯಾಕೆ ಓಡ್ ಹೋಗ್ಬೇಕು? ನಾವೇನ್ ತಪ್ಪು ಮಾಡಿದೀವಿ? ಮಾತ್ ಕೇಳಿ ಬನ್ನಿ. ನಿಮ್ಮಿಬ್ರನ್ನು ಸುಮ್ನೆ ಬಿಡೋಣಲ್ಲ ನಾನು. ನಡೀರಿ, ಅವಳ ಮೇಲೆ ಕೈ ಹಾಕ್ಬೇಡ್ರಿ. ಬನ್ರಿ, ನನ್ ಮೇಲೆ ಬನ್ನಿ. ಅಯ್ಯೋ, ಅದೇ ರಮಾ, ನಾವ್ ಏನ್ ತಪ್ಪು ಮಾಡಿದೀವಿ? ನಿಮ್ಮಿಬ್ರನ್ನ ಸುಮ್ನೆ ಬಿಡೋಣಲ್ಲ ನಾನು. ಏಯ್, ನಿಂತ್ಕೊಳ್ರೋ. ಏಯ್, ನಿಂತ್ಕೊಳ್ರೋ. ಎಲ್ಲ ಓಡ್ತೀರಾ? ನಿಂತ್ಕೊಳ್ರೋ. ಏಯ್, ಎಲ್ಲೋದ್ರಿ ಇವರು?
ಎಲ್ಲೋದ್ರಿ ಬಡ್ಡಿ ಮಕ್ಕಳು? ಎಲ್ಲಿದ್ದೀರಾ ಇಬ್ರು? ಅದೆಲ್ಲ ಓಡಾಗ್ತೀರಾ? ಓಡೋಗಿ, ಪ್ರಚಂಡ ಮೂರ್ತಿಗಳು ನಿಮ್ಮನ್ನ ಸುಮ್ಮನೆ ಬಿಡೋರಲ್ಲ. ಕೊಟ್ಟಿರೋ ದುಡ್ಡಲ್ಲಿ ಸ್ವಲ್ಪ ದಿನಸಿ ಮತ್ತೆ ಹಾಲು ತಗೊಂಡ್ ಬರ್ತೀನಿ. ಇವ್ರಿಗೆ ಹಾಲು ಕೊಟ್ಟು ನಾನು ಚಹಾ ಕುಡಿತೀನಿ, ಆಮೇಲೆ ತಿನ್ನಕ್ಕೇನಾದ್ರೂ ಮಾಡ್ಕೊಂಡ್ರಾಯ್ತು. ಹಂಗೆ ಕೆಲ್ಸನೂ ಹುಡುಕ್ಬೇಕು. ಆದ್ರೆ ಇವ್ರಿಗೆ ಹೇಗ್ ಗೊತ್ತಾಗುತ್ತೆ ನಾನು ಎಲ್ಲಿ ಹೋದೆ ಅಂತ? ಬಾಯ್ಲಿ, ಭೀಮರಾವ್ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ? ಇಲ್ಲ ಅಣ್ಣ, ಅವ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ನಿನ್ನ ಕಿಟ್ಟಿ ದಂಡಪಿಂಡೀರಾ? ಇನ್ನು ಯಾಕೋ ಬದುಕಿದ್ದೆ ನೀನು ಅನ್ನಕ್ಕೆ ದಂಡವಾಗಿ ಭೂಮಿಗೆ ಬಾಳವಾಗಿ ಹೊಡಿಬಿಡಿ. ಏನ್ ಮಾಡ್ತಿದ್ದೀರಾ? ಯಾಕೆ ಹೊಡಿತಿದ್ದೀರಾ? ಹೀಗೆಲ್ಲ ಹೊಡಿಬಿಡಿ. ಈ ದಡ್ ನನ್ ಮಕ್ಳಿಗೆಲ್ಲ ನೀನೇ ಗುರು ಅನ್ಸ್ತಿದೆ. ಯೋಗ್ಯತೆನ ಅರ್ಥ ಮಾಡ್ಕೊಳ್ದೆ ಮಗಂಗೆ ಭಾಷಣ ಮಾಡಕ್ ಹೇಳ್ಕೊಡ್ತಿದ್ಯಾ? ಮುಂದೆ ನಿಂತ್ಕೋಬೇಡ. ಅಯ್ಯೋ, ಅವ್ರಿಗೆ ಭೀಮ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು ತಾನೆ. ಹೊಡೆದ್ರೆ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತಾ? ಏಯ್, ಮೇಲ್ಜಾತಿಯವ್ರ ಮುಂದೆ ನಿಂತ್ಕೊಂಡು ಮಾತಾಡುವಾಗ ಯಾರು ಜೋರಾಗಿ ಮಾತಾಡಬಾರ್ದು. ಮಾಲೀಕ್ರೆ, ಇವನು ಭೀಮನ್ ದೊಡ್ಡಣ್ಣ. ಭೀಮನೇ ಇಷ್ಟಿಷ್ಟುದ್ದ ಭಾಷಣ ಮಾಡ್ಬೇಕಾದ್ರೆ ಇವನು ಇಷ್ಟಾದ್ರೂ ಮಾಡ್ಲೇಬೇಕಲ್ಲ. ಅವಾಗವಾಗ ಮಾತಾಡೋ ಚಟ ಇದೆ. ಕೇಳು ಮತ್ತೆ, ಎಲ್ಲಿ ಭೀಮರಾವ್ ಅಂತ? ಅದೆಲ್ಲೇ ಇದ್ರು ಕಣ್ಮುಂದೆ ನಿಲ್ಬೇಕು ಅವನೀಗ, ಇಲ್ಲಾಂದ್ರೆ ಸಿಕ್ ಸಿಕ್ಕವ್ರನ್ನ ಹೊಡೆದ್ ಸಾಯಿಸ್ಬೇಕಾಗುತ್ತೆ. ಚಹಾ ಕುಡ್ಕೊಂಡು ಬರ್ತೀವಿ, ಅಷ್ಟರಲ್ಲೊಂದು ತೀರ್ಮಾನಕ್ಕೆ ಬನ್ನಿ. ಭೀಮ ಇಲ್ದಿರೋ ಜೀವನ ಹೇಗಿದೆ ನೋಡಿ, ಖುಷಿ ಪಡಿ. ಇದಿನ್ನೂ ಪ್ರಾರಂಭ ಅಷ್ಟೇ. ನಂಗೆ ಎರಡಾಣೆಗ್ ಅಕ್ಕಿ, ಒಂದಾಣೆಗ್ ಹಾಲು ಕೊಡಿ. ಚೀಲ ಕೊಡಿ. ಮೊದ್ಲು ನೀವೆಲ್ಲಿ ಇರ್ತಾ ಇದ್ರಿ? ಅದು ನಾಸಿಕ್ದಲ್ಲಿದ್ವಿ. ಯಾಕೆ ಸುಳ್ಳು ಹೇಳ್ತೀರಾ? ಸುಳ್ಯಾಕ್ ಹೇಳಿ, ನಿಜಾನೇ ಹೇಳ್ತಿದ್ದೀನಿ. ಬಾಂಬೈನಲ್ಲಿ ನಿಮ್ಗೆ ಯಾರು ಪರಿಚಯ? ಯಾರೋ ನಿಮ್ಮನ್ ಕೇಳ್ಕೊಂಡು ಮನೆಗೆ ಹೋದ್ರಿ. ಈಗ ನಮ್ಮನ್ ಕೇಳ್ಕೊಂಡು ಬಂದಿದ್ರ? ಚಿಲ್ರೆ ಇಸ್ಕೊಂಡು ಹೋಗಮ್ಮ. ಅದೆಲ್ಲ ಓಡಾಗ್ತೀರಾ? ಓಡೋಗಿ,
ಪ್ರಚಂಡ ಮೂರ್ತಿಗಳು ನಿಮ್ಮನ್ನ ಸುಮ್ಮನೆ ಬಿಡೋರಲ್ಲ, ಪ್ರಚಂಡ ಮೂರ್ತಿಗಳನ್ನು ಎದುರಾಕೋತೀರಾ ನೀವು. ನಮ್ ಶಕ್ತಿ ಏನು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಬಾರಮ್ಮ. ರಮ ನಮಸ್ಕಾರ ಗುರುಗಳೇ. ನಮಸ್ತೆ. ನೀನ್ ಕೆಲಸ ಮಾಡೋ ಜಾಗದಲ್ಲಿ ನಿನ್ ಬಗ್ಗೆ ಕೇಳ್ಕೊಂಡು ಇಲ್ಲಿಗೆ ಬಂದೆ. ಮತ್ತೆ ಭೀಮಾ ನನಗೆ ಎಲ್ಲ ಹೇಳ್ದ. ರಮ, ಭೀಮನ್ನ ಉಳಿಸ್ಕೊಳ್ಳೋದಕ್ಕೆ ನೀನ್ ಇವತ್ತೇನ್ ಕಷ್ಟ ಪಡ್ತಾ ಇದೆಯೋ, ನಾಳೆ ಅದನ್ನ ಜಗತ್ತು ಕೊಂಡಾಡುತ್ತೆ. ಭೀಮಾ ಅದೆಷ್ಟು ಬೆಳಿತಾನೆ ಅಂತ ಅಂದ್ರೆ, ನಿನ್ನ ಈ ಧೈರ್ಯ, ನಿನ್ನ ಈ ಪ್ರಯತ್ನ ಜನರು ಸದಾ ನೆನೆಸ್ಕೊಳ್ತಾರೆ. ನಿಮ್ಮಿಬ್ರನ್ನ ನೋಡಿ ಮನ್ಸಿಗೆ ತುಂಬಾ ಸಂತೋಷ ಆಯ್ತು. ನಾ ಇನ್ ಬರ್ತೀನಿ. ಗುರುಗಳೇ ಕೂತ್ಕೊಳ್ಳಿ, ಚಹಾ ಕುಡ್ಕೊಂಡೇ ಹೋಗ್ಬೇಕು ನೀವು. ರಮಾ ಹಾಲು ದಿನಸಿನೆಲ್ಲ ತರಕ್ ಹೋಗಿದ್ಲು, ನಾನಾಗ ಮಲಗಿದ್ದೆ ಅಲ್ವಾ, ಅದಕ್ಕೆ ಇದ್ರಲ್ಲಿ ಬರ್ತ್ ಹೋಗಿದ್ಲು ನೋಡಿ. ಅದ್ಭುತ, ಪರಮಾದ್ಭುತ. ಹೆಂಡತಿ ಓದು ಬರಹ ಕಲ್ಸ್ಕೊಟ್ಟು ಹೆಂಡತಿ ಜೊತೆ ಬರಹದಲ್ಲಿ ಮಾತಾಡ್ತಿದ್ಯ, ಈಗ ನಿಮ್ಮಿಬ್ಬರ ಜೋಡಿ ವಿದ್ಯಾವಂತರ ಜೋಡಿ ಆಗಿದೆ. ಚಹಾ ಮಾಡ್ಕೊಂಡು ಬರ್ತೀನಿ. ಮಾಲೀಕ್ರೇ, ವಠಾರದಲ್ಲಿರೋರಿಗೆ ಭೀಮನ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ನನಗನ್ನಿಸ್ತಿದೆ. ಭೀಮಾ ಎಲ್ಲಾದ್ರೂ ಬೊಂಬೈ ಬಿಟ್ಟು ಓಡ್ ಹೋಗಿರ್ಬೇಕು. ಇಲ್ಲ, ಬೊಂಬೈನಲ್ಲೇ ಇದ್ದಾನೆ. ನಿನ್ನೆ ರಾತ್ರಿ ನಾನು ಅವರಿಬ್ರನ್ನು ನೋಡ್ದೆ, ಅವ್ರು ನಿಡಿಯಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಕತ್ಲಲ್ಲಿ ಎಲ್ಲೋ ಕಣ್ಣು ಕಾಣಿಸ್ದಂಗ್ ತಪ್ಪಿಸ್ಕೊಂಡ್ಬಿಟ್ರು. ನಿಂತ್ಕೋ, ಎಲ್ಲಿ ಹೋಗ್ತಾ ಇದೀಯ? ರೀ, ಪೂಜೆ ಮಾಡಕ್ ಹೋಗ್ತಾ ಇದ್ದೀನಿ. ನೀವ್ ಹೇಳಿದ್ರಲ್ಲ ಮೂರ್ ದಿನ ವ್ರತ ಇಡು ಅಂತ. ಇವತ್ತು ನನ್ ಮೊದಲನೇ ದಿನದ ವ್ರತ ಅಲ್ವಾ, ಪೂಜೆ ಮಾಡೋದಕ್ಕೆ ದೇವಸ್ಥಾನಕ್ ಹೋಗ್ತಿದ್ದೀನಿ. ದೇವಸ್ಥಾನಕ್ಕೆ ಯಾಕೆ? ನೀನು ನನ್ ಜೊತೆ ಬಾ, ನಿನ್ನ ಗಂಡನ ಕಾರ್ಯಸಿದ್ಧಿಯ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ. ಅಂದ್ರೆ ಪ್ರಚಂಡ ಮೂರ್ತಿಗಳೇ, ಪೂಜೆ ಭೀಮನ್ ವಠಾರದಲ್ಲಿ ನಡೆಯುತ್ತಾ? ಪೂಜೆ ಜೊತೆಗೆ ಧೂಪದ ಘಮಟು ಹರಡಿಸ್ತೀನಿ. ಕೆಲವೊಂದ್ಸಲ ಯಜ್ಞದ ಹೊಗೆಯಲ್ಲಿ ಸಾಕಷ್ಟು ಪವಿತ್ರ ಕೆಲಸಗಳಾಗ್ತವೆ. ಆದರೆ ನಿಮ್ ಮಾತು ನಂಗೆ ಅರ್ಥನೇ ಆಗ್ತಿಲ್ಲ ಪ್ರಚಂಡ ಮೂರ್ತಿಗಳೇ. ಕೆಳ ವರ್ಗದವರು ಕೈ ಕೊಟ್ಟು ಹೋಗಿದ್ದಾರೆ ನಿನ್ಗೆ, ಇನ್ನು ನೀವಿಬ್ರು ಯಾಕೆ ಬದುಕಿದ್ದೀರಾ? ಹೋಗಿ ಯಜ್ಞಕ್ಕೆ ತಯಾರು ಮಾಡ್ಕೊಳ್ಳಿ, ಹೋಗಿ. ಕೆಲ್ಸಕ್ಕೆ ಹೋಗೋಣ. ಬೇಡ, ಇವತ್ ಯಾವ ಕೆಲ್ಸನೂ ಬೇಡ. ನೀನ್ ಇವತ್ತು ಯಾವ ಕೆಲ್ಸ ಮಾಡೋ ಮನಸ್ಥಿತಿಲೂ ಇಲ್ಲ. ಪ್ರತಿದಿನ ಹೀಗ್ ಕ್ಯಾಟಿಲ್ ಹೊಡ್ಕೊತಿದ್ರೆ ಗಾಯ ತೀವ್ರ ಆಗುತ್ತೆ. ರಾಮ್ಜಿ, ನೀನು ಇನ್ನೂ ಚಿಕ್ಕೋನಲ್ಲ ಪ್ರತಿದಿನ ಈ ರೀತಿ ಏಟ್ ಮಾಡ್ಕೊಂಡ್ ಬರಕ್ಕೆ.
ರಾಮ್ಜಿ, ನಿನ್ನ ಆರೋಗ್ಯದ ಮೇಲೆ ಗಮನ ಕೊಡು. ನೋಡು ನಿನ್ಗೆ ಎಷ್ಟು ಕೆಮ್ಮಿದೆ. ಹೇಗಿದ್ದಾಗ ಹೇಗೆ ಕೆಲಸ ಮಾಡ್ತೀಯ ಹೇಳು. ನೀನು ವಿಶ್ರಾಂತಿ ತಗೋ, ನಾನೊಬ್ನೇ ಹೋಗಿ ಯಾವುದಾದ್ರೂ ಕೆಲಸ ಸಿಕ್ಕತ್ತ ನೋಡ್ತೀನಿ. ಬೇಡ ಪುರಂಜನ, ಒಟ್ಟಿಗೆ ಹೋಗೋಣ, ಇಲ್ಲ ಅಂದ್ರೆ ಜೀಜಾಬಾಯಿ ಮತ್ತೆ ಶುರು ಮಾಡಿಬಿಡ್ತಾಳೆ. ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಮನೆ ಹೇಗ್ ನಡೆಯುತ್ತೆ, ಇದಕ್ಕೇನ್ ಮಾಡೋದು ಅದಕ್ಕೇನ್ ಮಾಡೋದು ಅಂತ. ರಾಮ್ಜಿ, ಜೀಜಾಬಾಯಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅವಳಗ್ ಮಾತಾಡೋದ್ ಬಿಟ್ರೆ ಬೇರೆ ಏನ್ ಗೊತ್ತು, ಮಾತಾಡ್ಲಿ ಬಿಡಿ. ರಾಮ್ಜಿ, ಒಂದಿನ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಏನೂ ಆಗಲ್ಲ, ವಿಶ್ರಾಂತಿ ತಗೊಳ್ಳಿ. ರಾಮ್ಜಿ, ಭೀಮಾ ರಾಮನ್ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ಇಲ್ಲ, ನಂಗೆ ತಿಳ್ಕೊಳ್ಳೋ ಮನ್ಸು ಇಲ್ಲ. ನೀನ್ ಅವ್ರ ಬಗ್ಗೆ ಚಿಂತೆ ಮಾಡೋದ್ ಬಿಡು, ಅವರನ್ನು ಅವರು ನೋಡ್ಕೊಳ್ಳುವಷ್ಟು ಬೆಳೆದಿದ್ದಾರೆ. ನಾನು ಕೆಲ್ಸಕ್ಕೆ ಹೊರಡ್ತೀನಿ, ನಡಿ ಪುರಂಜನ. ಏನ್ ನೋಡ್ತಾ ನಿಂತೆ, ನಡಿ. ಏಯ್, ದೂರ ನಿಂತ್ಕೊಳ್ಳಿ, ನಿಮ್ಗೆ ಹೇಳಿದ್ದು ದೂರ ನಿಂತ್ಕೊಳ್ಳಿ, ಇಲ್ಲಿ ಹೋಮ ನಡೆಯುತ್ತೆ ಈಗ. ನಡಿ ಪುರಂಜನ. ಎಲ್ಲಿಗೆ ಹೋಗೋದು? ಎಲ್ಲಿಗೆ ಹೋಗ್ತಿದ್ಯಾ? ಕೆಲ್ಸಕ್ಕ? ಇವತ್ತು ಈ ವಟಾರ್ದೋರು ಯಾರು ಕೆಲ್ಸಕ್ಕೆ ಹೋಗೋ ಹಾಗಿಲ್ಲ. ಎಲ್ರೂ ಇಲ್ಲಿ ಹೋಮದಲ್ಲಿ ಭಾಗಿಯಾಗಬೇಕು, ಮತ್ತೆ ಪ್ರಾರ್ಥನೆ ಮಾಡಬೇಕು ಆ ಭೀಮರಾವ್ ಆದಷ್ಟು ಬೇಗ ಸಿಗ್ಲಿ ಅಂತ. ಬನ್ನಿ, ಎಲ್ರು ಬನ್ನಿ, ಈ ಹೋಮದಲ್ಲಿ ಭಾಗಿಯಾಗಿ ಬನ್ನಿ. ಹೀಗೆ 10 ವರ್ಷಗಳ ಹಿಂದೆ ಒಂದು ದಿನ ನಿಮ್ಮ ವಟಾರದ ಒಬ್ಬ ವ್ಯಕ್ತಿಗೆ ನಮ್ಮ ವಟಾರದವನು ಏನೋ ಮಾಡ್ದ ಅಂತ ಬೈದಿದ್ದಾನೆ. ಅದಕ್ಕೆ ಅವನು ಏನ್ ಮಾಡ್ದ ಗೊತ್ತಾ? ಜೋರಾಗಿ, ಸಾಹೇಬ್ರೆ ಹಂಗೆಲ್ಲ ಬೈಬೇಡಿ ಅಂದ. ನಾನು ಏನ್ ಮಾಡ್ದೆ ಗೊತ್ತಾ? ಆ ಕೆಳವರ್ಗದವರ ವಟಾರಕ್ಕೆ ನಾನು ಒಬ್ಬನೇ ಹೋಗಿ ಎಲ್ರ ಮುಂದೆ ನಿಂತು ಬೆಂಕಿ ಹಚ್ಚಿದೆ. ಎಲ್ಲ ಬೂದಿಯಾಗೋಯ್ತು, ಎಲ್ಲ ಮನೆ ಅಂಗಡಿ ಎಲ್ಲ ಬೂದಿ. ನಮ್ಮ ವಠಾರಕ್ಕೂ ಬೆಂಕಿ ಇಟ್ಟಿದ್ರೆ